ವೆಲ್ಕಮ್ ಟು ಭೂಮಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬನ ನಾವು ಹೇಗೆ ಆಚರಿಸಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾತ್ರಿನೇ ನಾವು ಮಾವಿನ ಎಳೆ ಹಾಗೆ ಬೇವಿನ ಸೊಪ್ಪಿನ ತೋರಣನ ಕಟ್ತೀವಿ. ಬೆಳಗ್ಗೆ ಸ್ನಾನ ಮಾಡುವಂಥ ನೀರಿಗೆ ಬೇವಿನ ಎಲೆಗಳನ್ನ ಹಾಕಿ ತಲೆಗೆ ಹರಳೆಣ್ಣೆನ ಹಚ್ಕೊಂಡು ಸ್ನಾನನ ಮಾಡ್ತೀವಿ. ಸ್ನಾನ ಆಗಿದ ನಂತರ ನಮ್ಮ ಮಮ್ಮಿಲಿ ರಂಗೋಲಿನ ಹಾಕ್ತಾ ಇದ್ದಾರೆ. ಹಬ್ಬಗಳಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ದೊಡ್ಡ ರಂಗೋಲಿನ ಹಾಕ್ತೀವಿ. ಇಲ್ಲಿ ಯಾವುದೇ ಕಲರ್ಸ್ನ ಬಳಸ್ತಾ ಇಲ್ಲ, ಅದ್ರ ಬದಲಾಗಿ ಕೆಮ್ಮಣ್ಣಲ್ಲೇ ಶೇಡಿಂಗ್ಸ್ ಹಾಗೆ ಕಲರಿಂಗ್ನ ಮಾಡ್ಕೊತಿದ್ದಾರೆ. ನಮ್ಮ ಮಮ್ಮಿ ಸಖತ್ತಾಗಿ ರಂಗೋಲೀಸ್ ಎಲ್ಲ ಕೂಡ ಬಿಡಿಸ್ತಾರೆ. ನಿಮಗೆ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ಸೊ ದಟ್ ನಾನು ಖಂಡಿತ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಬ್ಬಗಳಲ್ಲಿ ಈ ರೀತಿ ರಂಗೋಲಿ ಹಾಕೋದ್ರಿಂದ ಒಂದು ಕಳೆ ಬರುತ್ತೆ. ಈ ರಂಗೋಲಿ ಎಲ್ಲ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಮನೆ ಹತ್ರ ಹಸು ಬಂದಿತ್ತು, ಹಸುಗೆ ನಾನು ಅಕ್ಕಿ ಹಾಗೆ ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟೆ. ಆ ನಂತರ ದೇವ್ರ ಪೂಜೆಗೆ ಹೂವುಗಳನ್ನೆಲ್ಲ ತೊಳೆದು ಒಣಗಿಸ್ಕೊಂಡಿದ್ದೀನಿ. ಈಗ ದೇವರ ಮನೆಯನ್ನ ಶುದ್ಧಿ ಮಾಡ್ಕೊಂಡಿದ್ದೀನಿ. ಗೋಡೆ ಎಲ್ಲ ಕೂಡ ಅರಿಶಿನ, ಸ್ವಲ್ಪ ಉಪ್ಪು, ಗೋಮೂತ್ರ ಈ ಮೂರನ್ನು ಹಾಕ್ಕೊಂಡು ಸಾರಿಸ್ಕೊಂಡಿದ್ದೀನಿ. ಈಗ ದೇವ್ರ ಮನೇಲಿರುವಂಥ ದೊಡ್ಡ ಫೋಟೋಗಳನ್ನೆಲ್ಲ ಕೂಡ ಶುದ್ಧವಾಗಿರುವಂಥ ಬಟ್ಟೆಯಲ್ಲಿ ತೇವ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡಿದ್ದೀನಿ. ಹಾಗೆ ಈ ವಿಗ್ರಹಗಳನ್ನೆಲ್ಲ ತೊಳೆದು ಇಟ್ಕೊತಾ ಇದ್ದೀನಿ. ದೇವ್ರ ಮನೆಯಲ್ಲಿ ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು, ಯಾವುದಾದ್ರೂ ಒಂದು ರಂಗೋಲಿನ ಬಿಡಿಸ್ಕೋಬೇಕು, ತುಂಬ ಒಳ್ಳೆಯದು. ಹಾಗೆ ನಾನು ನಮ್ಮ ಮಮ್ಮಿ ತೊಳ್ಕೊಟ್ರು ನನಗೆ ವಿಗ್ರಹ ಎಲ್ಲ ಕೂಡ, ಅದನ್ನೆಲ್ಲ ನಾನು ಒರೆಸಿ ಇಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಹಬ್ಬಗಳು ಬಂದರೆ ಎಲ್ಲರೂ ಒಂದೊಂದು ವರ್ಕ್ನ ಡಿವೈಡ್ ಮಾಡ್ಕೊತೀವಿ. ನಮ್ಮ ಮಮ್ಮಿ ಅಡುಗೆ ಮಾಡ್ತಾರೆ, ಹಾಗೆ ವಿಗ್ರಹನ ತೊಳ್ಕೊಡ್ತಾರೆ. ನಮ್ಮ ಡ್ಯಾಡಿ ಗಂಧ, ಅರ್ಶಿನ, ಕುಂಕುಮನ ಇಡ್ತಾರೆ. ಒಂದೊಂದು ಸತಿ ಅಮ್ಮ ಕೂಡ ಇಡ್ತಾರೆ. ಈಗ ಇದನ್ನೆಲ್ಲ ನಾನು ನೀಟಾಗಿ ಒರೆಸ್ಕೊಂಡು ಒಂದು ತಟ್ಟೆಲಿ ಜೋಡಿಸ್ಕೊತಾ ಇದ್ದೀನಿ. ಹೇಗೆ ನಾವು ದೇವರಿಗೆ ಹಾಗೆ ವಿಗ್ರಹಗಳಿಗೆ ಕುಂಕುಮನ ಇಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಪ್ಯೂರ್ ಗಂಧನ ತಗೊಂಡು ಸ್ವಲ್ಪ ನೀರನ್ನ ಹಾಕಿ ಇಯರ್ ಬಡ್ಸಲ್ಲಿ ಗಂಡ ದೇವರಿಗೆ ಬರೀ ಗಂಧ ಇಡ್ತೀವಿ, ಹಾಗೆ ಸ್ವಲ್ಪ ಕುಂಕುಮನ ಇಡ್ತೀವಿ. ಹೆಣ್ಣು ದೇವತೆಗೆ ಗಂಧ, ಅರಿಶಿನ, ಕುಂಕುಮನ ಇಡ್ತೀವಿ. ವಿಗ್ರಹಗಳಿಗೆ ಕುಂಕುಮ ಇಡಬೇಕಾದ್ರೆ ಚಿಕ್ಕ ತಟ್ಟೆಯಲ್ಲಿ ವಿಗ್ರಹನ ಇಟ್ಟು ಗಂಧ, ಅರಿಶಿನ, ಕುಂಕುಮನ ಇಟ್ಟು ಆ ನಂತರ ನೀವು ಜೋಡಿಸ್ಕೋಬೇಕು ಈ ರೀತಿ. ಹಾಗೆ ಬೆಳಗ್ಗೆ ಟಿಫನಿಗೆ ಮಾವಿನಕಾಯಿ ಚಿತ್ರಾನ್ನನ ಮಾಡಿದ್ರು. ನಾನಿಲ್ಲಿ ಹಾಲಲ್ಲಿ ಹಾಗೆ ದೇವ್ರ ಮನೆಯಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಪೆಟಲ್ಸ್ ಎಲ್ಲ ಕೂಡ ಬಿಡಿಸ್ತಾ ಇದ್ದೀನಿ. ಈ ರೀತಿ ನಾನು ಯಾವಾಗಲೂ ಅಷ್ಟೇ ಪ್ರತಿಯೊಂದು ಹಬ್ಬಕ್ಕೂ ಮಾಡ್ತೀನಿ. ನನಗೆ ತುಂಬ ತುಂಬ ಇಷ್ಟ ಆಯ್ತಾರ ಡೆಕೋರೇಷನ್ಸ್ ಎಲ್ಲ ಮಾಡೋದಕ್ಕೆ. ಹಾಗೆ ಶನಿವಾರ ಆಗಿರೋದ್ರಿಂದ ತುಳಸಿ ಕೂಡ ತರಿಸಿದ್ದೆ. ಹೇಗಿದೆ ಡೆಕೋರೇಷನ್ಸ್ ಎಲ್ಲ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಹತ್ರ ಯೆಲ್ಲೋ ಶಾವಂತಿಗೆ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ನಾನು ಬಿಳಿ ಶಾವಂತಿಗೆಯಲ್ಲಿ ಡೆಕೋರೇಷನ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿರುವಂಥ ಹಾಲಲ್ಲಿ ದೇವ್ರ ಫೋಟೋಗಳಿಗೆ ಈ ರೀತಿ ಅಲಂಕಾರ ಮಾಡಿದ್ವಿ. ಹಾಗೆ ದೇವ್ರ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಮೇನ್ ಎಂಟ್ರೆನ್ಸಲ್ಲಿ ತೋರಣನ ಕಟ್ತೀವಿ. ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಈ ರೀತಿ ಮಾಡಿದ್ವಿ. ನೀವು ಹೇಗೆ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆ ಪಂಚಾಂಗನ ಇಟ್ಟು ನಾವು ಪೂಜೆ ಮಾಡ್ತೀವಿ. ಬೇವು ಬೆಲ್ಲ ಈ ರೀತಿ ಮಾಡ್ತೀವಿ ನಾವು. ಹಾಗೆ ತುಳಸಿ ಪೂಜೆ ಕೂಡ ಮುಗಿಸಿ ಆ ನಂತರ ಊಟಕ್ಕೆ ಹಬ್ಬದ ಊಟ ಏನೇನೆಲ್ಲ ಇತ್ತು ಅಂದರೆ ಹೋಳಿಗೆ ಒಬ್ಬಟ್ಟು ಸಾರು, ಚಿತ್ರಾನ್ನ, ಬಾಳೆಕಾಯಿ ಪಲ್ಯ. ಸಿಂಪಲ್ಲಾಗಿ ಚೆನ್ನಾಗಿತ್ತು. ಬಾಳೆ ಎಲೆಯಲ್ಲೇ ನಾವು ಹಬ್ಬದ ದಿನ ಊಟ ಮಾಡ್ತೀವಿ, ತುಂಬ ಶ್ರೇಷ್ಠ. ಹಾಗೆ ಸಂಜೆ ನಾನು ತುಪ್ಪದ ದೀಪ, ತುಪ್ಪದ ಪಂಚಹಾರತಿನ ಮಾಡಿದೆ ನಾನು. ತುಂಬ ಒಳ್ಳೆಯದು ಈ ರೀತಿ ಹಬ್ಬದಲ್ಲಿ ವಿಶೇಷವಾದ ಪೂಜೆ ಮಾಡಿದ್ರೆ. ಹಾಗೆ ಧೂಪ ಕೂಡ ನಾನು ಸಾಯಂಕಾಲಕ್ಕೆ ಹಚ್ಚಿದ್ದೆ. ಹಬ್ಬಕ್ಕೆ ಬೆಡ್ಗೆಲ್ಲ ಕೂಡ ಹೊಸ ಬೆಡ್ಶೀಟ್ನ ಹಾಕಿದ್ವಿ. ಸಂಜೆ ನಾನು ನಮ್ಮ ಮನೆ ಹತ್ರ ಇರುವಂತಹ ರಾಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಬದುಕಿನಲ್ಲಿ ಸಿಹಿ ಇದ್ದಾಗ ಹಿಗ್ಗಬೇಡಿ, ಕಹಿ ಎದುರಾದರೆ ಕುಗ್ಗಬೇಡಿ. ಬೇವು ಬೆಲ್ಲಗಳ ಸಮೀಪವೇ ಜೀವನ, ಹೀಗಾಗಿ ಸುಖ ಕಷ್ಟಗಳನ್ನು ಸಮಾನವಾಗಿ ಸ್ವೀಕರಿಸಿ ಬದುಕಿನಲ್ಲಿ ಖುಷಿ ಅನುಭವಿಸಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.